to my YouTube channel. Friends, ivattina nan video dalli nimge thumbnail node gottagirutte pink lips ek padkolodu anta ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ, ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನಮ್ಮ ತುಟಿ ಮೇಲೆ ತುಂಬ ಕಪ್ಪಾಗಿದೆ, ತುಂಬ ಒಡಿತಾ ಇದೆ, ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಪಿಂಕ್ ಲಿಪ್ಸ್ ಬೇಕು ಅಂತ ತುಂಬ ಜನ ಕೇಳ್ತಾನೆ ಇದ್ರಿ. ಸೊ ಅವರಿಗೋಸ್ಕರ ಇವತ್ತಿನ ನನ್ನ ವಿಡಿಯೋ ಶುರು ಮಾಡ್ತೀನಿ. ಕಿಚನಲ್ಲೇ ಸಿಗೋವಂಥ ಪದಾರ್ಥವನ್ನು ಯೂಸ್ ಮಾಡ್ಕೊಂಡು ಹೇಗೆ ನಮ್ಮ ಲಿಪ್ಪನ್ನ ನಾವು ಪಿಂಕಿಶಾಗಿ ಇಟ್ಕೊಳ್ಳೋದು ಆ್ಯಂಡ್ ಲಿಪ್ನ ಹೇಗೆ ಕೇರ್ ಮಾಡೋದು ಅಂತ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸಿಂಪಲ್, ಏನು ಕಷ್ಟಪಡಬೇಕಾಗಿಲ್ಲ, ಇದಕ್ಕೆ ಕಿಚನಲ್ಲೇ ಸಿಗೋವಂಥ ಪದಾರ್ಥವನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಫಸ್ಟ್ ನಿಮ್ಮಲ್ಲಿ ನಾನೇನೋ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು. ಎಸ್, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು. ಗೈಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ಇದರೊಳಗೆ ಎರಡು ಸ್ಟೆಪ್ ಬರುತ್ತೆ, ಒಂದು ಸ್ಕ್ರಬ್ಬಿಂಗ್, ನೆಕ್ಸ್ಟು ಲಿಪ್ ಮಾಸ್ಕ್. ಸ್ಕ್ರಬ್ಬಿಂಗ್ ನಾನು ಏನೇನು ತಯಾರಿಸ್ಕೋತೀನಿ, ಸ್ಕ್ರಬ್ಬಿಂಗಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ತಯಾರಿಸ್ಕೋತೀನಿ ಅಂತ ಹೋಗಿ. ಗಾಯ್ಸ್, ಫಸ್ಟ್ ಇಲ್ಲಿ ಒಂದು ಖಾಲಿ ಬೌಲ್ ತೊಗೊಳ್ಳಿ, ಅದಕ್ಕೆ ನೀವು ಕೊಕೊನಟ್ ಆಯಿಲು ಹಾಕ್ಬೋದು, ಅಂದರೆ ಕೊಬ್ಬರಿ ಎಣ್ಣೆ, ಒಲಿವ್ ಆಯಿಲು, ಬಾದಾಮಿ ಆಯಿಲು, ಈ ಮೂರಲ್ಲಿ ನೀವು ಯಾವುದಾದ್ರೂ ಹಾಕ್ಬೋದು, ಇದೇ ಹಾಕ್ಬೇಕು ಅಂತ ಏನಿಲ್ಲ. ಗಾಯ್ಸ್, ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ. ನಮ್ಮ ಸ್ಕ್ರಬ್ಬಿಂಗ್ ಪ್ಯಾಕ್ ರೆಡಿ ಆಗಿದೆ, ನೀವು ಕೊಕೊನಟ್ ಆಯಿಲು ಯೂಸ್ ಮಾಡ್ಬೋದು, ನಾನು ಬಾದಾಮಿ ಆಯಿಲ್ ಯೂಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಇದು ಸ್ಕ್ರಬ್ ಮಾಡ್ಕೋಬೇಕಾದ್ರೆ ಯಾವುದೇ ಥರ ಲಿಪ್ಸ್ಟಿಕ್ ಹಚ್ಚಿರಬಾರ್ದು, ನಮ್ಮ ಲಿಪ್ಪು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಇದನ್ನು ನಾನು ತೊಗೊಂಡು ಸ್ಕ್ರಬ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಸ್ಕ್ರಬ್ ಮಾಡ್ತಾ ಇದ್ದೀನಿ ಅಂದರೆ, ಫ್ರೆಂಡ್ಸ್, ಶುಗರಲ್ಲಿ ಅಂದರೆ ಸಕ್ಕರೆಯಲ್ಲಿ ನ್ಯಾಚುರಲ್ ಸ್ಕ್ರಬ್ಬಿಂಗ್ ಏಜೆಂಟ್ ಇದೆ, ಅದು ನಮ್ಮ ಲಿಪ್ಪಿಗೆ ಅಂದರೆ ತುಟಿಗೆ ಒಂದು ನ್ಯಾಚುರಲ್ ಆಗಿ ರೇಡಿಯಂಟ್ ಗ್ಲೋ ಸಿಗುತ್ತೆ. ಫ್ರೆಂಡ್ಸ್, ತುಟಿ ಒಡೆದಿರುತ್ತೆ, ತುಟಿ ಸುತ್ತ ಕಪ್ಪು ಇರುತ್ತೆ. ನಿಮ್ಗೆ ಇಷ್ಟ ಆದರೆ ಇದರಲ್ಲಿ ಸ್ವಲ್ಪ ಲೆಮನ್ ಕೂಡ ಇಟ್ಕೋಬೋದು, ಒಂದು ಹನಿ, ಇದರಿಂದ ಒಂದು ಒಳ್ಳೆ ಬೆನಿಫಿಟ್ ಇರುತ್ತೆ. ಬಟ್ ನಂದು ಸ್ವಲ್ಪ ಸೆನ್ಸಿಟಿವ್ ಲಿಪ್ ಆಗಿರೋದ್ರಿಂದ ನಾನು ಇವತ್ತಿಲ್ಲಿ ಲೆಮನ್ ಯೂಸ್ ಮಾಡ್ತಿಲ್ಲ. ನಿಮ್ಮ ತುಟಿಗೆ ಆಗತ್ತೆ, ನಿಮಗೆ ಯೂಸ್ ಆಗುತ್ತೆ ಅಂದರೆ ನೀವು ಲೆಮನ್ ಕೂಡ ಯೂಸ್ ಮಾಡ್ಕೋಬೋದು, ಅದರಿಂದ ನ್ಯಾಚುರಲ್ ಬ್ಲೀಚಿಂಗ್ ಆಗುತ್ತೆ. ನೆಕ್ಸ್ಟ್, ಬಾದಾಮಿ ಆಯಿಲು ನೀಟಾಗಿ ಮಾಯಿಶ್ಚರೈಸ್ ಮಾಡುತ್ತೆ, ನಮ್ಮ ಮಾಯಿಶ್ಚರೈಸ್ ಮಾಡಿ ಲಿಪ್ ಹೈಡ್ರೇಟಿಂಗ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ಲಿಪ್ ಮಾಸ್ಕ್ಗೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಕ್ಯಾರೆಟ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ. ನಮಗೆ ಬೇಕಾಗಿರೋದು ಕ್ಯಾರೆಟ್ ಜ್ಯೂಸು, ಒಂದು ಸ್ಪೂನಷ್ಟು ಕ್ಯಾರೆಟ್ ಜ್ಯೂಸ್ ಹಾಕ್ಕೊಳ್ಳಿ. ಅದಕ್ಕೆ ಇನ್ನು ಒಂದು ಸ್ಪೂನಷ್ಟು ಕಡಲೆ ಆಸಿಟ್ ಹಾಕ್ಕೊಳ್ಳಿ, ಮನೇಲಿ ಬೋಂಡಾಗೆಲ್ಲ ಯೂಸ್ ಮಾಡ್ತೀವಲ್ವ, ಅದೇ ಕಡಲೆ ಆಸಿಟ್. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಸ್ಕ್ರಬ್ ಮಾಡಿರೋದನ್ನ ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ, ಎಷ್ಟು ರಿಸಲ್ಟ್ ಸಿಕ್ಕಿದೆ ಅಂತ ಒಂದೇ ಸತಿಗೆ. ಈಗ ನಾನು ಲಿಪ್ ಮಾಸ್ಕ್ ಅಪ್ಲೈ ಮಾಡ್ತೀನಿ, ಬನ್ನಿ ಈಗ ಅಪ್ಲೈ ಮಾಡೋಣ. ಫ್ರೆಂಡ್ಸ್, ನಾನು ಲಿಪ್ ಮಾಸ್ಕಲ್ಲಿ ಕಡಲೆ ಆಸಿಟ್ ಯೂಸ್ ಮಾಡಿದ್ದೀನಿ, ಅದರಿಂದ ನಮ್ಮ ಲಿಪ್ಗೇನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ ಇನ್ಫೆಕ್ಷನ್ ಹೋಗುತ್ತೆ. ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ತುಟಿ ಸುತ್ತ ಒಡೆದಿರುತ್ತೆ ಆ್ಯಂಡ್ ರಕ್ತ ಎಲ್ಲ ಬರ್ತಾ ಇರುತ್ತೆ ಅಲ್ವಾ, ಬ್ಲೆಡ್ಡಿಂಗ್ ಎಲ್ಲ, ಅದೆಲ್ಲ ಸರಿಯಾಗತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್, ಬೀಟ್ರೂಟ್ ಜ್ಯೂಸಲ್ಲಿ ಪಿಂಕಿಶ್ ಬರೋ ಲಿಪ್ಪು ಪಿಂಕ್ ಆಗೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಬೀಟ್ರೂಟ್ ಜ್ಯೂಸು. ಬೀಟ್ರೂಟ್ ಜ್ಯೂಸ್ ಕೂಡ ನಮ್ಮ ಲಿಪ್ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಇನ್ಫೆಕ್ಷನ್ ಹೋಗೋಕ್ಕೆ ಸರಿಯಾಗತ್ತೆ ಆ್ಯಂಡ್ ತುಟಿ ಸುತ್ತ ಇರುವಂಥ ಕಪ್ಪುದೆಲ್ಲ ಹೋಗುತ್ತೆ ಆ್ಯಂಡ್ ಡ್ರೈನೆಸ್ ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ಅದರಲ್ಲಿ ನ್ಯಾಚುರಲ್ ಲಿಪ್ ಬಾಮ್ ಕೂಡ ಮಾಡ್ಬೋದು. ನೀವು ಕೇಳಿದ್ರೆ ನಾನು ಆ ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತ. ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಕೊಂಡು ವಾಶ್ ಮಾಡ್ಕೊಳ್ಳಿ ಅಷ್ಟೇ, ಜಸ್ಟ್ ವಾಟರ್ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ನೀವು ಲಿಪ್ ಬಾಮ್ ಹಚ್ಕೊಳ್ಳಿ. ಇದೇ ಥರ ನೀವು ಒಂದು ವಾರ ಮಾಡಿ ಫ್ರೆಂಡ್ಸ್, ನಿಮ್ಮ ಲಿಪ್ಪು ಪಿಂಕಿಶ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಇದನ್ನು ನಾನು ಕೋಲ್ಡ್ ವಾಟರಲ್ಲಿ ಒಂದು 10 ಮಿನಿಟ್ಸ್ ಬಿಟ್ಕೊಂಡು ವಾಶ್ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. ಜಸ್ಟ್ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ನೀವು ಯಾವುದಾದ್ರೂ ಒಂದು ಲಿಪ್ ಬಾಮ್ ಹಚ್ಬೋದು, ಯಾವುದಾದ್ರೂ ಬ್ರ್ಯಾಂಡ್ ಹಚ್ಬೋದು. ಫ್ರೆಂಡ್ಸ್, ನೋಡಿ ನಾನು ಇವಾಗ ವಾಶ್ ಮಾಡ್ಕೊಂಬಂದಿದ್ದೀನಿ, ಎಷ್ಟು ಲಿಪ್ಪು ಪಿಂಕ್ ಆಗಿದೆ ಅಂತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್.